ಕಾರ್ಕಳ, ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಬಿಜೆಪಿ ಸಚಿವರು ಹೌದು, ಹಾಲಿ ಶಾಸಕರು ಹೌದು, ಜೊತೆಗೆ ಏಕೈಕ ಅಭ್ಯರ್ಥಿ ಸುನಿಲ್ ಕುಮಾರ್. ಆದ್ರೆ ಪ್ರಮೋದ್ ಮುತಾಲಿಕ್ ಏನ್ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಮಂಜುನಾಥ್ ಪೂಜಾರಿ, ನೀರೇ ಕೃಷ್ಣ ಶೆಟ್ಟಿ ಉದ್ಯಮಿ, ಡಿ ಆರ್ ರಾಜು, ಸುರೇಂದ್ರ ಶೆಟ್ಟಿ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಮುತಾಲಿಕ್ ಅವರೇನಾದ್ರು ಬಂದು ಸ್ಪರ್ಧೆ ಮಾಡ್ತಾರ? ಮುತಾಲಿಕ್ ಹಿಂದುತ್ವದ ಒಂದು ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡಿದ್ರು. ಮಹೇಂದ್ರ ಕುಮಾರ್ ಬಜರಂಗ್ ದಳ ಹೇಗಿದ್ ಮಾಡಿದ್ರು ಹಾಗೆ ಮುತಾಲಿಕ್ ಸೀನಿಯರ್ ಹಿಂದುತ್ವಕ್ಕಾಗಿ ಬಿಜೆಪಿಗೆ ಅವಿನಯವಾಗಿ ಬಹಳಷ್ಟು ನೆರವಾಗಿ ಸಹಾಯ ಮಾಡಿದ್ದಾರೆ. ಅವ್ರನ್ನ ಟಿಶ್ಯೂ ಪೇಪರ್ ತರ ಬಳಸಿ ಬಿಸಾಡಿದ್ರು. ಆದ್ರೆ ಅವರು ಕಂಟ್ರೋಲ್ ಇರಲ್ಲ ಮಾತಲ್ಲಿ, ಹೇಳಿದ್ನು ಏನೋ ಹೇಳಿದ್ರೆ ಮತ್ತೊಂದು ಮಾತಾಡೋರು. ಅವರು ಫ್ರೀಡಮ್, ನನ್ನ ಬಾ, ನನ್ನ ಧರ್ಮ ಇವು ಅಂತೆಲ್ಲ ಅವ್ರು ಹೇಳಿರಲ್ಲ. ಅವ್ರ ಒಂಥರ ಟಿಶ್ಯೂ ಪೇಪರ್ ತರ ಬಳಸಿ ಬಿಸಾಡಿದ್ರು ಬಿಜೆಪಿ ಅವರು. ಹೌದು ಪಾಪ ಪ್ರಮೋದ್ ಮುತಾಲಿಕ್ ಅಂದ್ರೆ ಲೈಕ್ ಆ ಪಾರ್ಟಿನ ನೋಡಿದ್ರೆ ಪ್ರತಿ ಪಕ್ಷದಲ್ಲೂ ಎಲ್ಲ ಪಕ್ಷದಲ್ಲೂ ಈ ತರ ಒಂದಷ್ಟು ಜನ ಬಳಸ್ಕೊಂಡು ಎಸ್ಬಿಡ್ತಾರೆ. ಈಗ ಪ್ರಮೋದ್ ಮುತಾಲಿಕ್ಗೆ ಏನೋ ಮಾಡ್ಬೇಕಿತ್ತು ಇವ್ರು ಯಾರೋ ಬಿಜೆಪಿ ಅವ್ರು, ಯಾಕೆಂದ್ರೆ ಇವತ್ತು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಮಾಡ್ತೀವಿ ಅಂತಾರೆ, ಹಿಂದುತ್ವ ಅಂತ ಹೇಳ್ತಾರೆ. ಆದ್ರೆ ಹಿಂದುತ್ವದ ಪರವಾಗಿ ದನಿ ಎತ್ತದಂತ ಅವತ್ತು ಎಲ್ಲ ಲಾಠಿ ಎತ್ತಿಂದ ಜೈಲಿಗೆ ಹೋದಂತವ್ರು ಪ್ರಮೋದ್ ಮುತಾಲಿಕ್. ನಿಜ, ಬಹಳಷ್ಟು ಅವ್ರಿಗೆ ಥ್ರೆಟ್ ಕಾಲ್ಸ್ ಎಲ್ಲ ಬಂತು, ಕೊಲೆ ಬೆದರಿಕೆ ಎಲ್ಲ ಫೇಸ್ ಮಾಡಿದ್ರು ಇದೇ ಹಿಂದುತ್ವಕ್ಕಾಗಿ. ಆದ್ರೆ ಅವ್ರಿಗೆ ಕ್ಯಾರೆ ಅಂತಿಲ್ಲ ಬಿಜೆಪಿ ಅವರು. ನಿಜ, ಆದ್ರ ಬಾ ಅವ್ರ ಆಕಾಂಕ್ಷೆ ಇರ್ತದೆ, ನನ್ಗೆ ಬೇಕು ಅಂತ ಕೇಳ್ತಾವ್ರಪ್ಪ, ಕೊಡ್ತಾನೆ ಇಲ್ಲ ಅವ್ರಿಗೆ. ಹಿಂದುತ್ವಕ್ಕಾಗಿ ಜೈಲಿಗೆ ಹೋದ್ರು, ಹಿಂದುತ್ವಕ್ಕಾಗಿ ಒದೆ ತಿಂದವರು, ಹಿಂದುತ್ವಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟಂತ ಪ್ರಮೋದ್ ಮುತಾಲಿಕ್ಗೆ ಬಿಜೆಪಿ ಅವ್ರು ಏನಾರ ಮಾಡಬೇಕಾಗಿತ್ತು. ಅಂದ್ರೆ ಅವ್ರ ಬೂಟಾಟಿಕೆ ಹಿಂದುತ್ವ ಅಲ್ಲ ಬಿಜೆಪಿ, ಇದು ಒಳ್ಳೆ ಹಿಂದುತ್ವ ಅನ್ನೋದಾರ ಮಾಡ್ಬೇಕಾಗಿತ್ತು. ಅವ್ರು ಹೌದು ಮಾಡಿಲ್ಲ, ಬಟ್ ಇಲ್ಲಿಗೆ ಬಂದು ಅವ್ರೇನು ಮಾಡಕ್ಕಾಗಲ್ಲ. ಅಲ್ಲೆಲ್ಲೋ ಪಾಪ ಅವ್ರ ಬಗ್ಗೆ ಏನೋ ಒಂದು ಅಭಿಮಾನಿಗಳೇನೋ ಒಂದಷ್ಟು ಕಡೆ ಏನೋ ಮಾಡ್ಬೋದೇನು, ಹಂಗ್ ಡ್ಯಾಮೇಜ್ ಮಾಡ್ತೀನಿ ಅನ್ನೋದಾಗಿದ್ರೆ ಯಾವತ್ತೋ ನಿಂತು ಮಾಡಿರೋ, ಮಾಡಕ್ಕಾಗಲ್ಲ, ಹಣ ಶ್ರಮ ವೇಸ್ಟ್. ಆದ್ರೆ ಅವ್ರಿಗೆ ಬೆಲೆ ಕೊಡಬೇಕಾಗಿತ್ತು ಬಿಜೆಪಿ ಅವರು, ಬಳಸ್ಕೊಂಡು ಅವ್ರನ್ನ ಬಿಸಾಕದ್ರು. ಬಿಸಾಕದ್ರು ಬಿಜೆಪಿ ಎಷ್ಟೋ ಜನ ಬಳಸ್ಕೊಂಡು ಬಿಸಾಕವ್ರೆ. ಅದ್ರಲ್ಲಿ ಇವರು ಇವರು ಒಬ್ರು ಐದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದ್ರಲ್ಲೆಲ್ಲ ಕೊಟ್ರೆ ಓಕೆ ಕೇಳ್ತಾವ್ರೆ. ನಾವು ಸಂಘ ನಿಷ್ಠೆ ಅವು ಇವು ಅಂತ ಹೇಳ್ಕೊಬೋದಲ್ಲ, ಪಾಪ ಮಾಡ್ಬೇಕಿತ್ತು ಇವ್ರಿಗೆ. ನಿಜ ಮಾಡ್ಲಿಲ್ಲ. ಅವ್ರು ಕೊಟ್ಟು ಒಂದು ದರ್ಶನಕ್ಕೆ ಕನೆಕ್ಟ್ ಮಾಡಿದ್ರೆ ಅವ್ರು ಗೆಲ್ಸ್ಕೊಂಡು ಬರ್ತಾರೆ ಕೆಲವರು, ಆತರದೇನಿಲ್ಲ. ಬಟ್ ಅವಾಗಲ್ಲ, ಇಲ್ಲಿ ಸುನಿಲ್ ಕುಮಾರ್ ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್. ಕಾಂಗ್ರೆಸ್ ಇಂದ ಮಂಜುನಾಥ್ ಪೂಜಾರಿ, ನೀರೇ ಕೃಷ್ಣ ಶೆಟ್ಟಿ, ಹಾಗೆ ಡಿ ಆರ್ ರಾಜು, ಸೊ ಹಿಂಗೆಲ್ಲ ಇದೆ. ಸುನಿಲ್ ಕುಮಾರ್ ಸ್ಟ್ರಾಂಗ್, ಸುನಿಲ್ ಕುಮಾರ್ ಸಿ ಎಂ ಕ್ಯಾಂಡಿಡೇಟ್ ಅನ್ನೋ ಮಟ್ಟಕ್ಕೆ ಬೆಳೆಸ್ಕೊಂಡು ನಿಂತವ್ರು. ನಿಮ್ಗೆ ಗೊತ್ತಿರಲಿ, ಅವರು ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆದಾಗ ಐ ಇಂಧನ ಸಚಿವ ಡಿ ಕೆ ಶಿವಕುಮಾರ್, ಇವರು ಇಂಧನ ಸಚಿವನ್ನೇ ಯಾರು ಸುನಿಲ್ ಕುಮಾರ್ ಅವ್ರು ಯಾವಾಗ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನಿಲ್ ಕುಮಾರ್ ಇಂಧನ ಸಚಿವ ಆಗಿ ಶೋ ಮಾಡ್ಕೊಳಲ್ಲ. ಹೌದು, ಪವರ್ ಮಿನಿಸ್ಟರ್ ಅಲ್ಲಿ ಬಹಳ ಮನಿ ಪವರ್ ಇದೆ, ಎಲ್ಲ ಇದೆ, ಯಾಕೋ ಇವರು ಯಾವ್ದೋ ಶೋ ಮಾಡ್ತಲ್ಲ, ಏನಾಗ್ತಿದೆ ಗೊತ್ತಿಲ್ಲ ನನ್ಗೆ. ಹೌದು, ಏನಾಗ್ತಿದೆ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಸಿಕ್ಕಿದ್ರೆ ಸಾಕು ಮೆರೆದಾಡ್ಬಿಡ್ತಾರೆ, ಲೋಕೋಪಯೋಗಿ ಖಾತೆ ಸಿಕ್ಕರೆ ಮೆರೀತಾರೆ. ನಿಜ, ಲೋಕೋಪಯೋಗಿ ಖಾತೆ ಸಿಕ್ಕರೆ ಮೆರೀತಾರೆ. ಪೆಟ್ರೋಲಿಯಂ ಮಿನಿಸ್ಟರ್, ಹೌದು, ಓಮ್ ಮಿನಿಸ್ಟರ್, ಓಮ್ ಮಿನಿಸ್ಟರ್, ಗೃಹ ಸಚಿವ, ಏನಾಗಿದೆ ಹಣ್ಣು ಮಾಡಕ್ ಆಗಲ್ಲ ಅಪ್ಪ, ಇದು ನನ್ಗೆ ಇದು ಪೊಲೀಸರೇ ಸರಿ ಇಲ್ಲ. ಹೌದು, ಅಲ್ಲಿ ಏನೋ ಒಂದು ಗಾದೆ ಮಾತೈತೆ, ಕಳ್ಳರು ಗ್ಯಾಂಗ್ ಅಧ್ಯಕ್ಷ ಆದ್ಮೇಲೆ ಕಳ್ಳರ ಸಮರ್ಥನೆ ಮಾಡ್ಕೋಬೇಕು. ಹೌದು, ಬಟ್ ಇಲ್ಲ, ಸುನಿಲ್ ಕುಮಾರ್ ಅದನ್ನು ಹ್ಯಾಂಡಲ್ ಮಾಡ್ತಿಲ್ಲ ಅಂತಲ್ಲ, ಖಾತೆಗಳ ಮೂಲಕ ಪ್ರಚಾರ ತಕೊಂಡು ಹೆದೆಯುಬ್ಬಿಸಿ ನಡೀತಿದ್ದಲ್ಲ ಮಿನಿಸ್ಟರ್ಗಳವರೆಲ್ಲ, ಆ ಥರ ಬಿಜೆಪಿ ಇಲ್ಲ. ನಾನು ಓಮ್ ಮಿನಿಸ್ಟರ್ ಅಯ್ಯ ಅನ್ನೋ ದರ್ಪ ಅರಗ ಜ್ಞಾನೇಂದ್ರ ಇಲ್ಲ, ನಾನು ಪವರ್ ಮಿನಿಸ್ಟರ್ ಅಯ್ಯ ಅನ್ನೋ ದರ್ಪ ಸುನಿಲ್ ಕುಮಾರ್ಗಿಲ್ಲ. ಅದ್ ಬಿಟ್ಟರು ಕೂಡ ಮಿನಿಸ್ಟರ್ ಆಗವ್ರೆ ಅಂತಲ್ಲ, ಅದ್ ಬಿಟ್ಟರು ಸುನಿಲ್ ಕುಮಾರ್ ತನ್ನದೇ ಆದಂತ ಹೋಲ್ಡ್ ಕ್ಷೇತ್ರದಲ್ಲಿದೆ. ಸುನಿಲ್ ಕುಮಾರ್ ಅಚ್ಚರಿಯ ಬೆಳವಣಿಗೆಯಲ್ಲಿ ಸಿ ಎಂ ಆಗ್ಬೋದು ಅಂತಾರೆ ಕೆಲವರು, ಓಕೆ, ಇಲ್ಲ ರಾಜ್ಯಾಧ್ಯಕ್ಷ ಕೊಡ್ಬೋದು ಅಂತಾರೆ. ಬಟ್ ಭವಿಷ್ಯ ಚೆನ್ನಾಗಿದೆ ಸುನಿಲ್ ಕುಮಾರ್ಗೆ, ಅಂಡ್ ಭವಿಷ್ಯ ಹೆಂಗಾರೆ ಇಲ್ಲ, ಕಾರ್ಕಳದಲ್ಲಿ ಭವಿಷ್ಯ ಚೆನ್ನಾಗಿದೆ, ಕಾರ್ಕಳದಲ್ಲೂ ಕೂಡ ಈ ಕ್ಷಣಕ್ಕೆ ಅವರು ಮುನ್ನಡೆಯನ್ನು ಕಾಯ್ತಿದ್ದಾರೆ. ಬಿಕಾಸ್ ಆಫ್ ಕಾಂಗ್ರೆಸ್ ಅಲ್ಲಿ ಯಾರು ಅಂತ ಗೊತ್ತಿಲ್ವಲ್ಲ, ಗೊತ್ತಿಲ್ಲ, ಆ ಕಾರಣಕ್ಕೆ ಗೊತ್ತಾದ್ರೂ ಕೂಡ ಸುನಿಲ್ ಕುಮಾರ್ ಸ್ಟ್ರಾಂಗ್, ಯಾವುದೇ ವ್ಯತ್ಯಾಸ ಇಲ್ಲ. ಎಸ್ ವೀಕ್ಷಕರೇ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಪ್ರಕಾರ ಕುಂದಾಪುರ, ಉಡುಪಿ ಮತ್ತೆ ಕಾರ್ಕಳದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬೈಂದೂರು ಮತ್ತೆ ಕಾಪುನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಜಾನ್ ಫೆಬ್ ಮಾರ್ಚ್ ಚೇಂಜ್ ಆಗ್ಬೋದು, ಯಾಕೆಂದ್ರೆ ಬಿಜೆಪಿ ತಾನು ಗೆದ್ದಿರೋ ಕ್ಷೇತ್ರಗಳನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಇಷ್ಟ ಅಲ್ಲ, ಬಿಟ್ಕೊಡಲ್ಲ. ಅಲ್ಲೆಲ್ಲ ಕರ್ಕೊಂಡು ಆಪರೇಷನ್ ಮಾಡಿ ಸರ್ಕಾರ ಮಾಡೋರು, ಇವರು ಗೆದ್ದಿರೋ ಕ್ಷೇತ್ರ ಬಿಡ್ತಾರ, ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಹೆಂಗೇನೋ ಗುಜರಾತ್ ಮಾದರಿ ಮಾಡಿ ಏನೋ ಮಾಡಬಹುದೇನಲ್ಲಿ. ಸೊ ಈಗಲಿರೋದು ಬೈಂದೂರು ಮತ್ತೆ ಕಾಪು ಕ್ಯಾಂಡಿಡೇಟ್ ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತೆ ಅನ್ನೋದಿದೆ, ನೋಡ್ಬೇಕು ಅದೇನಾಗತ್ತೆ ಅಂತ. ಅಲ್ಲೂ ಯಾಕೆ ಅಂದ್ರೆ ಕಾರ್ಯಕರ್ತರು ಓಟ್ ಹಾಕ್ತಾರೋ ಬೇಜಾರು ಅಂದ್ರೆ ಈ ಹಾಲಿ ಶಾಸಕರ ಬಗ್ಗೆ ಒಂದ್ ಸ್ವಲ್ಪ ಬೇಸರ, ಬೈಂದೂರು ಸುಕುಮಾರ್ ಶೆಟ್ಟರದು, ಅಂಡ್ ಕಾಪುದು ಬೇರೆ ಕತೆ ಅಲ್ಲಿ. ಸೊ ಈ ಕಾರಣಕ್ಕೋಸ್ಕರ ಇದು
ಉಡುಪಿ ಜಿಲ್ಲೆಯ ಡಿಸೆಂಬರ್ ಟ್ರೆಂಡ್ ಕರ್ನಾಟಕ ಟಿವಿ ಇದು ಮೆಗಾ ಸರ್ವೆನಲ್ಲಿ ಮೂರು ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಕಾಯ್ಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. ಅರ್ಧ ಕೆಜಿ ಚಿಕನ್, ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.